ಅಧಿಕಾರ ಕಳ್ಕೊಂಡಿದ್ದಾರೆ, ಹತಾಶೆಗೆ ಹೋಗಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿ ಅಧಿಕಾರ ಹೋಗಿದೆ ಅಂತ ಹೇಳಿ ಅವರು ಅರೆಂಜಕತೆ ಅಥವಾ ಹತಾಶೆಗೆ ಹೋಗಿದ್ದು ಪ್ರತಿಭಟನೆ ಮಾಡುವುದಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿತ್ತು ಅವರ ಸರ್ಕಾರ ಹೋಗ್ತದೆ ಅಂತ ಹೇಳಿ, ಯಾಕೆಂದ್ರೆ ಅವರು ಬೇಕಾದಷ್ಟು ಮಾಡಿದ್ದಾರೆ. ಅವರು ಪ್ರತಿಭಟನೆ ಹತಾಶೆಗೆ ಒಳಗಾಗಿದ್ದು ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಕರ್ನಾಟಕದಲ್ಲಿ 25 ವರ್ಷಗಳ ಕಾಲ ಅವರ ಸರ್ಕಾರ ಬರುವುದಿಲ್ಲ ಎನ್ನುವುದಕ್ಕಂತ ಒಂದು ಅವಕಾಶವನ್ನು ಅವರು ಅವರಲ್ಲಿದೆ. ಆದ್ರಿಂದ ಅವರು ಈ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಮುಂದೆ ಹೇಳಿದ್ರು ನಮ್ಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಭರವಸೆ ಇಲ್ಲ, ನಮ್ಗೆ ಉಡುಪಿ ಜಿಲ್ಲಾ ಪೊಲೀಸರ ಮೇಲೆ ಭರವಸೆ ಇಲ್ಲ, ಯಾಕಂತ ಹೇಳಿದ್ರೆ ತಪ್ಪು ಮಾಹಿತಿಯನ್ನು ಕೊಟ್ಟ ಇದ್ದಾರೆ ಅಂತ ಹೇಳಿ. ನಾನು ಬಿಜೆಪಿ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಲ್ಲಿಯ ಎಸ್ಪಿ ಅವರು ಅಕ್ಷಯ ಅವರು ನಾವು ನೇಮಕ ಮಾಡಿದಲ್ಲ, ನಿಮ್ಮ ಸರ್ಕಾರ ಇರುವಾಗ ಅವರು ದಕ್ಷ ಇದ್ದಾರೆ ಅಂತ ಹೇಳಿ ನೀವು ನೇಮಕ ಮಾಡಿದಂತ ವರಿಷ್ಠಾಧಿಕಾರಿ. ಈಗ ನಿಮ್ಗೆ ಅವರ ಮೇಲೆ ಭರವಸೆ ಹೋಗಿರ್ಬೋದು, ನಮ್ಗೆ ಸಂಪೂರ್ಣ ಉಡುಪಿ ಜಿಲ್ಲಾ ಪೊಲೀಸ್ ಮೇಲೆ ಭರವಸೆ ಇದೆ, ಇದಕ್ಕೆ ಖಂಡಿತವಾಗಿ ಅವರು ನ್ಯಾಯ ಕೊಡ್ತಾರೆ ಅಂತ ಹೇಳಿ. ಸ್ನೇಹಿತರೆ, ಖಂಡಿತವಾಗಿಯೂ ಎಲ್ಲಿಯಾದರೂ ಇಂತಹ ಘಟನೆಗಳು ಸಂಭವಿಸಿದ್ರೆ ಜನರಿಗೆ ತೊಂದರೆ ಆಗುವಂತದ್ದು, ಮಹಿಳೆಯರಿಗೆ ತೊಂದರೆ ಆಗುವಂತಹ ಘಟನೆಗಳು ಏನಾದರೂ ನಡೆಸಿದ್ರೆ ಅದನ್ನ ಖಂಡಿತವಾಗಿಯೂ ಕಾಂಗ್ರೆಸ್ ಯಾವತ್ತೂ ಖಂಡಿಸದೆ ಮತ್ತೆ ಯಾವತ್ತೂ ಕೂಡ ಇಂತಹ ಪರವಾಗಿ ನಿಲ್ಲ. ಮೊದಲಿಂದರೂ ಬಡವರ ಪರವಾಗಿ, ಅಶಕ್ತರ ಪರವಾಗಿ, ದೀನ ದಲಿತರ ಪರವಾಗಿ ಹೋರಾಟ ಕೊಟ್ಟೊಂದು ಬಂದಂತಹ ಪಕ್ಷ ಖಂಡಿತವಾಗಿಯೂ ಎನ್ನತಕ್ಕಂತ ಮಾತ್ರ ಸಿಲುಕಿದ್ದಾರೆ. ಅವಾಗೆಲ್ಲ ಬೀದಿ ಬಿದ್ದು ಹೋರಾಟ ಮಾಡುವಂತಹ ಮತ್ತು ಇಲ್ಲಿ ನಿರ್ದಿಕ್ಕಂತಹ ನನ್ನೆಲ್ಲ ದೇಶಪ್ರೇಮಿ ಮಿತ್ರರೇ, ಮೊತ್ತ ಮೊದಲಿಗೆ ಉಡುಪಿ ಘಟನೆಯ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಉಡುಪಿ ಘಟನೆ ನಿಜವಾಗಿರುವಂತದ್ದು ಹೌದು, ಆದರೆ ಒಂದು ವೇಳೆ ಅಂತಹ ಘಟನೆ ನಡೆದಿದೆ ಅಂತ ಆದ್ರೆ ಖಂಡಿತವಾಗಿಯೂ ಅಂತ ಅಪರಾಧಿಗಳನ್ನ ನೀವು ಗಲ್ಲಿಗೇರಿಸಿ, ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲ ಇದೆ ಖಂಡಿತವಾಗಿ. ಅದನ್ನು ಬಿಟ್ಟು ಈಗಾಗಲೇ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಿಮ್ಮ 11 ಜನ ಗೆದ್ದಿದ್ದಾರೆ, ಅವರ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲ, ಯಾರೇ ಜನರು ಕೂಡ ಅವರ ಬಳಿಗೆ ಹೋಗ್ತಾ ಇಲ್ಲ, ಸೋತರು ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳ ಬಳಿಗೆ ಜನರು ಹೋಗ್ತಿದ್ದಾರೆ ಎನ್ನುವಂತ ನಿಮ್ಮ ನಿಮ್ಮಲ್ಲಿಗೆ ಬರುವಂತ ಜನರಿಗಿಂತ 10 ಪಟ್ಟು ಜನ ಜಾಸ್ತಿ ಕೆಲಸ ಮಾಡಿಸಿಕೊಳ್ಳಿಕ್ಕೆ ನಮ್ಮ ಸೋತ ಅಭ್ಯರ್ಥಿಗಳಿಗೆ ಬರ್ತಾರೆ ಎನ್ನುವಂತ ಒಂದು ಜಲಸಿ ನಿಮ್ಮಲ್ಲಿದೆ, ಅದನ್ನ ಹೋಗಲಾಡಿಸಲಿಕ್ಕೆ ಇಂತಹ ಅರಾಜಕತೆಯನ್ನ ಸೃಷ್ಟಿ ಮಾಡಿದ್ರೆ ಅಂತ ಹೇಳಿ ನಿಮಗೆ ಕಿವಿ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ.